ಕಾಂಗ್ರೆಸ್ ಹೈಕಮಾಂಡ್ ರಿಲೀಸ್ ಮಾಡಿದ ಮೊದಲ ಪಟ್ಟಿಯಲ್ಲಿ ಕೆಲವೊಂದು ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿತ್ತು. ಇದೀಗ ಅವರು ರಿಲೀಸ್ ಮಾಡಿದಂತಹ ಎರಡನೇ ಪಟ್ಟಿಯಲ್ಲಿ ಇನ್ನು ಕೆಲವೊಂದು ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ. ಅದರಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ ಪ್ರಸಾದ್ ರಾಜ್ ಕಾಂಚನವರು ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಸ್ವತಃ ಅವರೇ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವರ ಜೊತೆ ಮಾತಾಡೋಣ. ಮೊದಲನೇದಾಗಿ ತಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಸರ್. ಪಕ್ಷ ತಮಗೆ ತಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಿಮಗೆ ಟಿಕೆಟ್ ಕೊಟ್ಟಿದೆ, ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್? ನಾನು ಒಬ್ಬ ವಿದ್ಯಾವಂತನಾಗಿ ಕಾಂಗ್ರೆಸ್ನ ಕುಟುಂಬದಿಂದ ಬಂದವನಾಗಿ ಇಲ್ಲಿ ಉಡುಪಿಯಲ್ಲಿ ಒಂದು ಅವಕಾಶ ಯೋಜನೆಗೆ ತೆಗೆ ಕೊಡಬೇಕಂತ ಕಾಂಗ್ರೆಸ್ ವರಿಷ್ಠರು ಮಾತಾಡ್ತಿರುವುದನ್ನು ನಾನು ಕೇಳಿದ್ದೆ. ಆ ನಿಟ್ಟಿನಲ್ಲಿ ನಾನು ಕಾಂಗ್ರೆಸ್ ವರಿಷ್ಠರನ್ನು ಸಂಪರ್ಕಿಸಿ ನನ್ನ ಕುಟುಂಬ ಮತ್ತು ನಾನು ಕಾಂಗ್ರೆಸ್ನಿಂದಲೇ ನಾವು ಬೆಳೆದು ಬಂದ ಕುಟುಂಬ ಆದ್ದರಿಂದ ನಾನು ನನಗೊಂದು ಅವಕಾಶ ಕೇಳಿ ನಾನು ಅರ್ಜಿ ಸಲ್ಲಿಸಿದ್ದೇನೆ. ತಾವು ಅವರು ಅದನ್ನು ಪರಿಗಣಿಸಿ ಇವತ್ತು ನನಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಕರಾವಳಿ ಭಾಗದಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರ ಒಂದು ಪ್ರಮುಖವಾದ ಕ್ಷೇತ್ರ ಅಂತ ಹೇಳ್ಬೋದು. ತಾವು ಕಾಂಗ್ರೆಸ್ನಿಂದ ಈಗ ಅಭ್ಯರ್ಥಿಯಾಗಿದ್ದೀರಾ, ತಮ್ಮ ಮುಂದಿನ ಕಾರ್ಯತಂತ್ರ ಹೇಗಿರ್ತದೆ ಈ ಕ್ಷೇತ್ರದಲ್ಲಿ? ನಾನು ಈ ಕ್ವೆಶ್ಚನ್ಗೆ ಸಾಕಷ್ಟು ಮಾಧ್ಯಮದವರಿಗೆ ರಿಪ್ಲೈ ಮಾಡಿದ್ದೇನೆ. ಕಾಂಗ್ರೆಸ್ಸಲ್ಲಿ ಕರಾವಳಿಯಲ್ಲಿ, ಅದು ಸ್ಪೆಷಲಿ ಉಡುಪಿಯಲ್ಲಿ, ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಮತದಾರರು ಮತ್ತು ಕಾಂಗ್ರೆಸ್ಸಿಗೆ ಫೇವರ್ ಆಗಿ ಇದ್ದಾರೆ. ಕಳೆದ ಒಂದು ಎರಡು ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ಸಿಗೆ ಸ್ವಲ್ಪ ಅಲ್ಪಮತದಿಂದ ಸ್ವಲ್ಪ ಪರಾಭವ ಆಗಿದೆ. ಸೊ ಅದನ್ನು ನಾವು ಒಂದು ಬೇರೆ ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡಿ ಅದನ್ನು ನಾವು ಹೇಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅದನ್ನು ಫೇವರೇಬಲ್ ಮಾಡ್ಬೋದು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಇನ್ನು 8 ಜನರು ಅರ್ಜಿಯನ್ನು ಹಾಕಿದ್ರು, ಅದರಲ್ಲಿ ತಮಗೆ ಸಿಕ್ಕಿದೆ. ಸೊ ಪಕ್ಷದ ಒಳಗಡೆ ಏನಾದರೂ ಅಸಮಾಧಾನ ಇದ್ದಿರ್ಬೋದಾ? ಸಪೋಸ್ ಇದ್ದರೆ ಅದನ್ನು ನೀವು ಹೇಗೆ ನಿಭಾಯಿಸ್ತೀರಾ ಅಂತ ನೋಡಿ. 8 ಜನರು ನಾವು ಪರಸ್ಪರವಾಗಿ ಸಾಕಷ್ಟು ಮೀಟಿಂಗ್ ಜೊತೆಗೂಡಿ ಮಾಡಿದ್ದೇವೆ. ನಿನ್ನೆ ಕೂಡ ಬ್ಲಾಕ್ ಕಾಂಗ್ರೆಸ್ ಉಡುಪಿಯಲ್ಲಿ ನಾವು ಮೀಟ್ ಮಾಡಿದ್ದೇವೆ. ಎಲ್ಲರೂ, ಎಲ್ಲ ಅಭ್ಯರ್ಥಿಗಳು ಒಮ್ಮತದ ಸೂಚನೆಯನ್ನು ಕೊಟ್ಟಿದ್ದಾರೆ. 8 ಜನರಲ್ಲಿ ಯಾರಿಗೆ ವರಿಷ್ಠರು ಟಿಕೆಟನ್ನು ಕೊಡ್ತಾರೋ ಅವರಿಗೆ ನಾವು ಒಮ್ಮತದಿಂದ ಕೆಲಸ ಮಾಡ್ತಿದ್ದೇವೆ ಅಂತ ಅವರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಷ್ಟು ತನಕ ಅಸಮಾಧಾನ ಅಂತ ನನಗೆ ಕೇಳಿ ಬರಲಿಲ್ಲ. ಇದು ಹಾರ್ಡ್ಲಿ ಒಂದು 2-3 ಗಂಟೆ ಆಯಿತು ಅಷ್ಟೇ ಈಗ ಟಿಕೆಟ್ ಅನೌನ್ಸ್ ಮಾಡಿ. ಸಂಜೆ ಒಳಗೆ ನಾನು ಎಲ್ಲ ಅಭ್ಯರ್ಥಿಗಳಿಗೆ, ನನ್ನ ಜೊತೆ ಯಾರೆಲ್ಲ ಆಕಾಂಕ್ಷಿಗಳಿದ್ದರು ಎಲ್ಲ ಅವರಿಗೆ ಸಂಪರ್ಕ ಮಾಡಿ ನಾನು ಅವರಿಗೆ ನನಗೆ ಸಹಾಯ ಕೊಡಬೇಕು ಅಂತ ಕೇಳ್ತೇನೆ. ಇನ್ನು ನಾಮಿನೇಷನ್ ಯಾವಾಗ ಹಾಕ್ತೀರಾ ತಾವು? ಅದರ ಬಗ್ಗೆ ಈಗ ಆಲೋಚನೆ ಮಾಡಲಿಲ್ಲ ಮೇಡಮ್. ಈಗ ನಾನು ನನ್ನ ಮನೆಯಲ್ಲಿ ನನ್ನ ಕುಟುಂಬದ ಜೊತೆ ಮತ್ತು ನಮ್ಮ ಕಾರ್ಯಕರ್ತರ ಜೊತೆ ಒಂದು ಅದರ ಆ ವಿಷಯದ ಬಗ್ಗೆ ಚರ್ಚಿಸಿ ನಾನು ಶೀಘ್ರವೇ ನಾನು ಡೇಟನ್ನು ಅನೌನ್ಸ್ ಮಾಡ್ತೇನೆ. ಇನ್ನು BJPಯಿಂದ ಯಾರು ಕೂಡ ಅಭ್ಯರ್ಥಿ ಆಗ್ಬೋದು ಹೇಳಲಿಕ್ಕೆ ಆಗೋದಿಲ್ಲ, ಸೊ ತಾವು ಅದನ್ನು ಹೇಗೆ ನಿಭಾಯಿಸ್ತೀರಾ ಸರ್? BJPಯಲ್ಲಿ ಯಾರು ಅಭ್ಯರ್ಥಿ ಆದರೂ ನಮಗೆ ನಾವು ಕಂಡ ಪ್ರಕಾರ, ನಾನು ಸಾಧಾರಣ 6 ತಿಂಗಳಿಂದ ನಿರಂತರವಾಗಿ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಕಂಡ ಪ್ರಕಾರ ಈ ವರ್ಷ ಕಾಂಗ್ರೆಸ್ಸಿಗೆ ಇಲ್ಲಿ ಜಯಗಳಿಸಲು ಏನೂ ತೊಂದರೆ ಆಗುವುದಿಲ್ಲ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಮತದಾರರನ್ನು ನಾನು ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇದ್ದೇನೆ. ಎಲ್ಲರೂ ಈ ವರ್ಷ ಕಾಂಗ್ರೆಸ್ಸಿಗೆ ಒಂದು ಹೊಸ ಕ್ಯಾಂಡಿಡೇಟ್ ಬೇಕು, ಒಂದು ಎಡ್ಯುಕೇಟೆಡ್ ಬ್ಯಾಕ್ಗ್ರೌಂಡ್ ಇದ್ದವ ಬೇಕು, ಒಂದು ಮ್ಯಾನೇಜ್ಮೆಂಟ್ ಓರಿಯೆಂಟೆಡ್ ಪರ್ಸನ್ ಬೇಕು ಅಂತ ನಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇ ನಮ್ಮ ವರಿಷ್ಠರು ಕೂಡ ನಮ್ಮನ್ನು ಚೂಸ್ ಮಾಡಿದ್ದಾರೆ. ಸೊ ಇದರ ಪ್ರಕಾರ ನಮಗೆ ಕಾಂಗ್ರೆಸ್ಗೆ ವಿನ್ ಆಗಲಿಕ್ಕೆ ನಮಗೆ ಏನೂ ತೊಂದರೆ ಇಲ್ಲ. BJPಯಲ್ಲಿ ಯಾರೂ ಕ್ಯಾಂಡಿಡೇಟ್ ಆದರೆ ಅವರು ಸೆಲೆಕ್ಟ್ ಮಾಡಿ ಕೊಡ್ತಾರೆ, ಇವತ್ತು ನಾಳೆ ಗೊತ್ತಾಗ್ಬೋದು ಅವರಲ್ಲಿ. ಅದನ್ನು ಹೇಗೆ ನಿಭಾಯಿಸೋದು ಅಂತ ಅವರ ಕ್ಯಾಂಡಿಡೇಟ್ ನೋಡಿ ಆ ನಂತರ ನಾವು ನಮ್ಮ ಆ ಕ್ಯಾಂಡಿಡೇಟ್ನ ಮೇಲೆ ಹೇಗೆ ಸ್ಟ್ರಾಟಜಿಯಲ್ಲಿ ಮಾಡ್ಬೋದು ಅಂತ ನಾವು ಆಲೋಚನೆ ಮಾಡಲಿಕ್ಕೆ ರೆಡಿ ಇದ್ದೇವೆ.